ನಿಮ್ಮ ಕೈನಲ್ಲಿ ದುಡ್ಡು ನಿಲ್ಲಬೇಕು ಎಂದರೆ ಈ 11 ಸೂತ್ರ ತಪ್ಪದೆ ಪಾಲಿಸಿ. ಇಲ್ಲಿ ತನಕ ಎಲ್ಲಿಯೂ ಕೇಳದ ಚಿಕ್ಕ ಚಿಕ್ಕ ಬದಲಾವಣೆ ಮನೆಯಲ್ಲಿ ಮಾಡಿಕೊಂಡರೆ ನಿಮ್ಮ ಬದುಕು ಬಂಗಾರವಾಗುತ್ತೆ. ಅವಶ್ಯಕತೆಗೆ ಕಷ್ಟಕ್ಕೆ ಹಣ ಇಲ್ಲ ಎಂದಾಗ ಮಾನಸಿಕವಾಗಿ ಮನುಷ್ಯ ಕುಗ್ಗುತ್ತಾನೆ. ಕಷ್ಟಗಳು ಬಾರದಿರಲು, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಬಾರದಿರಲು ಯಾವೆಲ್ಲ ಸೂತ್ರ ಅನುಸರಿಸಬೇಕೆಂದು ಈಗ ತಿಳಿಯೋಣ. ಈಗಿನ ಕಾಲದಲ್ಲಿ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ದುಡ್ಡು ಹೆಚ್ಚಾಗಿ ಕೈನಲ್ಲಿ ನಿಲ್ಲೋದಿಲ್ಲ. ಇನ್ನು ಕೆಲವರಿಗೆ ಕಡಿಮೆ ಆದಾಯ ಇದ್ದರೂ ಕೂಡ ಜೀವನ ಚೆನ್ನಾಗಿ ನಡೆಸುತ್ತಾರೆ. ಖರ್ಚನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡಿದರೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಸಾಲ ಮಾಡುವ ಸ್ಥಿತಿ, ಯೋಚನೆ ಮಾಡುವ ಪರಿಸ್ಥಿತಿ ಉಂಟಾಗುತ್ತಲೇ ಇರುತ್ತದೆ. ನಮ್ಮ ಸಂಪಾದನೆ ಚೆನ್ನಾಗಿರಬೇಕು, 4 ಕಾಸು ಉಳಿಸಬೇಕೆಂದರೆ ನಾವು ಖರ್ಚು ಮಾಡುವ ವಿಧಾನ ಕೂಡ ಸರಿಯಾಗಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ ಆರ್ಥಿಕ ನಷ್ಟ ಕಷ್ಟ ಅನುಭವಿಸುತ್ತಿದ್ದಾನೆಂದರೆ ಅದಕ್ಕೆ ಅನೇಕ ಕಾರಣಗಳಿರುತ್ತದೆ. ಗ್ರಹಗತಿಗಳು ಸರಿ ಇರೋದಿಲ್ಲ, ಇನ್ನು ಕೆಲವರ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಹೆಚ್ಚಾಗಿರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಉತ್ತರ ದಿಕ್ಕು ಬಹಳ ಪವಿತ್ರವಾದ ದಿಕ್ಕು. ಇದು ಸಾಕ್ಷಾತ್ ಕುಬೇರ ದೇವ ವಾಸಿಸುವ ಸ್ಥಾನ. ಈ ದಿಕ್ಕಿನಿಂದ ಬರುವ ಗಾಳಿಯಾಗಲಿ ಶಕ್ತಿಯಾಗಲಿ ತುಂಬ ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಉತ್ತರ ದಿಕ್ಕಿನಲ್ಲಿ ಜೇಡ ಗೂಡು ಕಟ್ಟದಂತೆ ಕಸದ ವಸ್ತು ಅಂದರೆ ಬೇಡವಾದ ವಸ್ತುಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಡಿ. ಉತ್ತರ ದಿಕ್ಕು ಶುಚಿಯಾಗಿಟ್ಟುಕೊಂಡಷ್ಟು ಮನೆಗೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಇನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯು ಈಶಾನ್ಯ ದಿಕ್ಕಿನಲ್ಲಿದ್ದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಿ ಮನೆಗೆ ಸುಖ ಸಂಪದಗಳನ್ನು ಕರುಣಿಸುತ್ತಾಳೆ. ಪೂರ್ವ ಉತ್ತರ ದಿಕ್ಕಿನ ಮಧ್ಯಭಾಗದಲ್ಲಿ ಬರುವ ಈಶಾನ್ಯ ದಿಕ್ಕಿಗೆ ಮನೆಯಲ್ಲಿ ಹೆಚ್ಚು ಮಹತ್ವವನ್ನು ವಾಸ್ತುಶಾಸ್ತ್ರದಲ್ಲಿ ನೀಡಲಾಗಿದೆ. ಮನೆಯಲ್ಲಿ ನಲ್ಲಿಯಲ್ಲಿ ಯಾವಾಗಲೂ ನೀರು ಸೋರಬಾರದು. ನಲ್ಲಿಯಿಂದ ನೀರು ಪೋಲಾದಂತೆ ನಿಮ್ಮ ಕೈನಿಂದ ಹಣ ಕಾರಣ ಇಲ್ಲದೆ ಅವಶ್ಯಕತೆ ಇಲ್ಲದೆ ಪೋಲಾಗುತ್ತದೆ. ಅಂದರೆ ಖರ್ಚು ಹೆಚ್ಚುತ್ತಾ ಹೋಗುತ್ತದೆ, ಇದರಿಂದ ಧನನಷ್ಟ ಉಂಟಾಗುತ್ತದೆ. ಆದ್ದರಿಂದ ನೀರನ್ನು ಮನೆಯಲ್ಲಿ ಪೋಲು ಮಾಡಬಾರದು. ಮನೆಯಲ್ಲಿ ಒಡೆದು ಹೋದ ಕನ್ನಡಿ, ಒಡೆದು ಹೋದ ಹಾಳಾದ ಸಾಮಗ್ರಿಗಳನ್ನು ಹೆಚ್ಚು ಶೇಖರಣೆ ಮಾಡಿ ಇಡಬೇಡಿ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ತಾಂಡವ ಆಡುತ್ತದೆ. ಇದರಿಂದ ಮನೆಯಲ್ಲಿ ಸದಾ ಅನಾರೋಗ್ಯ ಹಾಗೂ ಮಾನಸಿಕ ಕಿರಿಕಿರಿ ಜಗಳಗಳು ಹೆಚ್ಚುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇಲ್ಲದೆ ಧನ ನಷ್ಟ ಕೂಡ ಉಂಟಾಗುತ್ತದೆ. ನೀವು ಮಲಗುವ ಕೋಣೆಯಲ್ಲಿ ಎಂದಿಗೂ ಕೂಡ ಚಾಕು ಕತ್ತರಿ ಚೂಪಾದ ವಸ್ತುಗಳನ್ನು ಇಡಬೇಡಿ. ಮಲಗುವ ಕೋಣೆಯಲ್ಲಿ ಚೂಪಾದ ವಸ್ತುಗಳನ್ನು ಇಡುವುದು ಹಾಗೂ ಬಳಸುವುದು ಮಾಡಬಾರದು. ಇದರಿಂದ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರಿ ಮಕ್ಕಳ ನಡುವೆ ಹಾಗೂ ದಂಪತಿಗಳ ನಡುವೆ ಜಗಳ ಉಂಟಾಗಬಹುದು. ಮಲಗುವ ಕೋಣೆ ಮನಸ್ಸು ಹಾಗೂ ದೇಹ ವಿಶ್ರಾಂತಿ ತೆಗೆದುಕೊಳ್ಳುವ ಒಂದು ವಿಶೇಷ ಸ್ಥಳ. ವಾರ ಗಳಿಗೆ ನೋಡದೆ ದುಡ್ಡನ್ನು ಯಾರಿಗೂ ಸಾಲದ ರೂಪದಲ್ಲಿ ನೀಡಬೇಡಿ. ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರಗಳಂದು ಸಾಲ ನೀಡಬೇಡಿ, ಸಾಲ ಪಡೆಯಲು ಬೇಡಿ. ಇದರಿಂದ ಸಾಲ ತೀರಿಸಲು ಆಗದೆ ಕೊಟ್ಟ ಹಣ ವಾಪಸ್ ಕೂಡ ಸಿಗದೆ ಪರದಾಡಬೇಕಾಗುತ್ತದೆ. ಸಂಬಳ ಬಂದ ಹಣದಲ್ಲಿ ಮೊದಲು ಮಂಗಳಕರ ವಸ್ತುಗಳನ್ನು ಖರೀದಿ ಮಾಡಿ, ಅಂದರೆ ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಬಳೆ ಹಾಲು ತುಪ್ಪ ದೀಪ ದೀಪದ ಬತ್ತಿ ಹೀಗೆ ಮಂಗಳಕರ ವಸ್ತು ಖರೀದಿಸಿ ಮನೆಗೆ ತಂದರೆ ಆರ್ಥಿಕ ನಷ್ಟಗಳು ಕಡಿಮೆಯಾಗುತ್ತದೆ, ಖರ್ಚು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಏಕಾದಶಿ ದಿನದಿಂದು ಉಪವಾಸವಿದ್ದು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುತ್ತಾ ಬಂದರೆ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ ಸರ್ವ ಪಾಪಗಳು ಕಳೆದು ಆರ್ಥಿಕ ಲಾಭ ಕಾಣುವುದರ ಜೊತೆಗೆ ವಿಷ್ಣು ಲಕ್ಷ್ಮೀ ಅನುಗ್ರಹದಿಂದ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಅನೇಕ ರೀತಿಯಲ್ಲಿ ಆದಾಯ ನೋಡಬಹುದು. ತಿಂಗಳಿಗೆ ಒಮ್ಮೆಯಾದರೂ ಯಾರಿಗಾದರೂ 11 ಜನಕ್ಕೆ ಅನ್ನದಾನ ಮಾಡಿ. ಇದರಿಂದ ಪಿತೃದೋಷ ಪಿತೃಶಾಪಗಳು ದೂರವಾಗಿ ನಿಮ್ಮ ಕುಟುಂಬದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತಾ ಬರುತ್ತದೆ. ಪಿತೃಗಳ ಕೃಪೆ ಸಿಕ್ತು ಎಂದರೆ ಕುಟುಂಬದ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನು ಖರ್ಚು ಕಡಿಮೆಯಾಗಲು ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಮಹಾಲಕ್ಷ್ಮೀ ದೇವಿಗೆ ಅಷ್ಟೋತ್ತರ ನಾಮಾವಳಿಯನ್ನು ಹೇಳಿಕೊಂಡು ಅಕ್ಕಿ ಕಾಳುಗಳಿಂದ ಪೂಜಿಸಬೇಕು. ನಂತರ ಆ ಶಕ್ತಿಯುತ ಅಕ್ಕಿ ಕಾಳುಗಳನ್ನು ಸ್ವಲ್ಪ ಗಂಡನ ಪರ್ಸ್ನಲ್ಲಿ ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲಿ ಸ್ವಲ್ಪ ಬೀರುವಿನಲ್ಲಿ ಇಡಬೇಕು. ಇದರಿಂದ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಮನೆ ಬಾಗಿಲಿಗೆ ಎದುರಿಗೆ ಚಪ್ಪಲಿ ಬಿಡಬಾರದು. ಎಲ್ಲೆಂದರಲ್ಲಿ ಚಪ್ಪಲಿ ಅಂದರೆ ಪಾದರಕ್ಷೆ ಬಿಡುವುದರಿಂದ ಅನೇಕ ರೀತಿಯ ದಾರಿದ್ರ್ಯ ದೋಷಗಳು ಮನೆಗೆ ಪ್ರವೇಶ ಮಾಡುತ್ತವೆ. ಇದರಿಂದ ಜಗಳ ಅನಾರೋಗ್ಯ ಹಣಕಾಸಿನ ಸಮಸ್ಯೆಗಳು ಕೂಡ ಬರುತ್ತದೆ. ವಾಸ್ತು ಎಂದರೆ ಶಿಸ್ತು. ಆದ್ದರಿಂದ ಬಾಗಿಲಿನ ಎದುರಿಗೆ ಚಪ್ಪಲಿ ಎಲ್ಲೆಂದರಲ್ಲಿ ಬಿಡದೆ ನೀಟಾಗಿ ಒಂದು ಕಡೆ ಬಿಡಬೇಕು.
ಈ 11 ಸೂತ್ರಗಳನ್ನು ಇಂದಿನಿಂದಲೇ ಜೀವನದಲ್ಲಿ ಅಳವಡಿಸಿಕೊಂಡು ವಾಸ್ತು ನಿಯಮವನ್ನು ಕೊಂಚವಾದರೂ ಪಾಲಿಸಿದರೆ ಹಣದ ಸಮಸ್ಯೆಗಳು ಬಂದರೂ ದೊಡ್ಡ ಮಟ್ಟದಲ್ಲಿ ಬರುವುದಿಲ್ಲ. ನಾವು ನೀಡುವ ಎಲ್ಲ ಕಂಟೆಂಟ್ಗಳು ನಿಮಗೆ ಇಷ್ಟವಾದರೆ ಚಂದನಾಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.